ತೌಸಂಡ್ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಎನ್ಕರೇಜ್ಮೆಂಟ್ ಹಿಂಗೆ ಇರಲಿ. ನಿಮ್ಮ ಎನ್ಕರೇಜ್ಮೆಂಟಿಂದ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರಲಿ. ನೀವು ಯಾವತ್ತೂ ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಜಾಲಿ ಕಿಚನ್. ನಾನಿವತ್ತು ಮಾಡ್ತಾ ಇರೋದೇನೆಂದರೆ ಚಾಕ್ಲೇಟ್ ಪಾನಿಪುರಿ ಜೊತೆ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಚಾಕ್ಲೇಟ್ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ನೀರು ಇಕ್ಕಬೇಕು ಬಾಯ್ಲ್ ಆಗೋದಕ್ಕೆ. ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು. ಈ ಥರ ಎರಡು ಚಾಕ್ಲೇಟ್ ತಗೊಬೇಕು. ನೋಡಿ, ನಾಲ್ಕು ಪೂರಿ ಇಕ್ಕಿದ್ದೀನಿ. ಈ ಥರದ ಎರಡು ಚಾಕ್ಲೇಟ್ ತಗೊಂಡು ಬಿಡಿಸಿಕೊಳ್ಬೇಕು. ನಾನು ಪ್ಲೈನ್ ಸ್ವೀಟ್ ಚಾಕ್ಲೇಟ್ ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ಆಗಲಿ ಪ್ಲೈನ್ ಚಾಕ್ಲೇಟ್ ತಗೋಬೇಕು, ಡಾರ್ಕ್ ಚಾಕ್ಲೇಟ್ ಅದಕ್ಕೆ ತಗೋಬೋದು. ನಾನು ಇದು ಸ್ವೀಟ್ ಚಾಕ್ಲೇಟ್ ಪ್ಲೈನ್ ತಗೊಂಡಿದ್ದೀನಿ. ಇವಾಗ ಇದನ್ನ ಈ ಬಿಸಿನೀರು ನೀವು ಇಕ್ಕಬೇಕು. ನಾನು ಬಾಯ್ಲ್ ಆಗ್ತಾ ಇದೆ ನೀರು, ಇದ್ರ ಮೇಲೆ ಇಕ್ಕಬೇಕು. ಇವಾಗ ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು, ಲೋ ಫ್ಲೇಮಲ್ಲಿ ಇರಬೇಕು. ಇದನ್ನು ಕರಗಿಸ್ಕೊಬೇಕು, ಅದು ಕರ್ಕೋ ತನಕ ನೋಡ್ಕೊಂಡು ಹಂಗೆ ಇದು ಮಾಡ್ಕೋಬೇಕು. ಈಗ ನಾನು ನೀರು ಆಫ್ ಮಾಡಿಬಿಟ್ಟಿದ್ದೀನಿ. ಆ ಬಿಸಿ ಇರೋದ್ರಲ್ಲೇ ಇದು ಮೆಲ್ಟ್ ಆಗುತ್ತೆ. ತುಂಬ ಬಾಯ್ಲ್ ಮಾಡೋಕೆ ಹೋಗ್ಬೇಡಿ, ಫಸ್ಟ್ ಒಂದ್ಸರಿ ಬಾಯ್ಲ್ ಮಾಡಿ ಚಾಕ್ಲೇಟ್ ಇಕ್ಕಿದ ಮೇಲೆ ಆಫ್ ಮಾಡಿಬಿಡಿ ಗ್ಯಾಸ್ನ. ನೋಡಿ, ನಾನು ಆಫ್ ಮಾಡಿದ್ದೀನಿ, ಅದರಲ್ಲೇ ಕರಗ್ತೈತೆ ಬಿಸಿ ನೀರಲ್ಲೇ. ನೋಡಿ, ಎಲ್ಲ ಮೆಲ್ಟ್ ಆಗಿದೆ. ಪೂರಿನ ಕಟ್ ಮಾಡ್ಕೊಬೇಕು, ಇಲ್ಲಿ ಹೋಲ್ ಮಾಡ್ಕೊಬೇಕು. ಈಗ ನೋಡಿ, ಪೂರಿನ ಚಾಕ್ಲೇಟ್ ಅಲ್ಲಿ ಡಿಪ್ ಮಾಡ್ಕೊಬೇಕು. ಪೂರ್ತಿ ಒಳಗೆ ಹೊರಗು ಎಲ್ಲಾನು ಡಿಪ್ ಮಾಡ್ಕೊಬೇಕು. ನೋಡಿ, ತರ ಫುಲ್ ಆಗ್ಬೇಕು, ಮೆತ್ತಗೆ ಮಾಡ್ಕೊಬೇಕು ಇದನ್ನ, ಇಲ್ಲಾಂದ್ರೆ ಹಂಗೆ ಪೂರಿ ಮುರಿದೋಗತ್ತೆ. ಎಲ್ಲ ಪೂರಿನ ಇದೇ ತರ ಮಾಡ್ಕೊಬೇಕು, ಬೇಗ ಬೇಗನೆ ಮಾಡ್ಕೊಬೇಕು, ಇಲ್ಲಾಂದ್ರೆ ಗಟ್ಟಗಾಗ್ಬಿಡುತ್ತೆ ಚಾಕ್ಲೇಟು. ನೋಡಿ, ಇವಾಗ ಎಲ್ಲ ಈ ತರ ಮಾಡಿಕ್ಕಿದ್ದೀನಿ, ಚಾಕ್ಲೇಟ್ ಎಲ್ಲ ಫುಲ್ಲು ಈ ತರ ಆಗಿದೆ. ಇವಾಗ ಫ್ರಿಡ್ಜಲ್ಲಿ ಅರ್ಧ ಗಂಟೆ ಇಕ್ಕಬೇಕು. ನೋಡಿ, ಫ್ರಿಡ್ಜ್ ಇಂದ ಇವಾಗ ತೆಗ್ದಿದ್ದೀನಿ, ಹಾಫ್ ಅನ್ ಅವರ್ ಅಷ್ಟೇ ಇಕ್ಕಿದ್ದು. ನೋಡಿ, ಈ ತರ ಎಲ್ಲ ಆಗಿರುತ್ತೆ. ಇದಕ್ಕೆ ಇವಾಗ ಪಾಯಸ ಫಿಲ್ ಮಾಡ್ಕೊಳ್ಳೋದು. ಇವಾಗ ಫಸ್ಟ್ಗೆ ಪ್ಯಾನ್ ಇಕ್ಕಿದ್ದೀನಿ. ಗಸಗಸೆ ನೋಡಿ, ಅರ್ಧ ಕಪ್ ಇದೆ, 50 ಗ್ರಾಮ್ ಇದೆ ಗಸಗಸೆ. ಇದನ್ನ ಹುರ್ಕೊಂತ ಇದ್ದೀನಿ. ಇದು ಲೋ ಫ್ಲೇಮಲ್ಲಿ ಇಕ್ಕಿ ಹುರ್ಕೊಬೇಕು. ನೋಡಿ, ತರ ಕೆಂಪಗಾಗಬೇಕು. ನೋಡಿ, ಗಸಗಸೆ ಹುರ್ತಿದ್ದಾಗಿದೆ. ಒಂದೆರಡು ಟೇಬಲ್ ಸ್ಪೂನು ಉರ್ಗಡ್ಲೆ ಹಾಕ್ಕೊತ ಇದ್ದೀನಿ. ಅದನ್ನು ಸುಮ್ಮನೆ ಇದ್ರ ಜೊತೆ ಸ್ವಲ್ಪ ಇದು ಮಾಡ್ಕೊತೀನಿ, ಬಿಸಿ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡ್ತೀನಿ. ಫಸ್ಟ್ ಮಿಕ್ಸಿಗೆ ಸ್ವಲ್ಪ ಹಾಕ್ಬಿಟ್ಟು ಒಂದೆರಡು ಸುತ್ತು ಸುತ್ತು ರೌಂಡ್ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಕೊಬ್ಬರಿ ಹಾಕ್ಕೊತೀನಿ. ನೋಡಿ, ಇದನ್ನು ಫಸ್ಟ್ ಮಿಕ್ಸಿಗೆ ಹಾಕ್ಕೊತೀನಿ. ಸ್ವಲ್ಪ ನುಣ್ಣಗಾಕ್ಬೇಕು, ಆಮೇಲೆ ಕೊಬ್ಬರಿ ಹಾಕ್ಕೊತೀನಿ. ನೋಡಿ, ಇದು ನುಣ್ಣಗಾಗೈತೆ ಇವಾಗ ಗಸಗಸೆ. ಇವಾಗ ಇದ್ರ ಜೊತೆಗೆ ಒಂದು 5-6 ಬಾದಾಮಿ ಹಾಕ್ಕೊತ ಇದ್ದೀನಿ, ಬಾದಾಮಿ. ಈಗ ಕೊಬ್ಬರಿ ಹಾಕ್ಕೊತ ಇದ್ದೀನಿ, 1 ಕಪ್ ಕೊಬ್ಬರಿ, 1 ಕೊಬ್ಬರಿ. ಈಗ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ಥರ ಫಸ್ಟು ಕೊಬ್ಬರಿ ಹಾಕ್ಕೊಂಡ್ಮೇಲೆ ಗಸಗಸೆ ಜೊತೆ ಕೊಬ್ಬರಿ ಹಾಕ್ಕೊಂಡು ಒಂದು 2 ಸುತ್ತು ರುಬ್ಬಿಡಬೇಕು. ಆಮೇಲೆ ನೀರು ಹಾಕ್ಕೊಂಡು ನೈಸಾಗಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಹಾಕ್ಬೇಕು. ಪ್ಯಾನ್ ಸ್ವಲ್ಪ ತುಪ್ಪ ಹಾಕ್ತೀನಿ. ನೋಡಿ, ಒಂದು 2 ಟೇಬಲ್ ಸ್ಪೂನ್ ಹಾಕ್ಬೇಕು. ನೋಡಿ, ಫಸ್ಟ್ ಗೋಡಂಬಿ ಹಾಕ್ತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿ ಹಾಕೊಂತ ಇದ್ದೀನಿ. ಪೇಸ್ಟ್ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. 1 ಕಪ್ 200 ಗ್ರಾಮ್ ಇದೆ ಬೆಲ್ಲ. ನೀವು ಸ್ವೀಟ್ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕೊಳ್ಳಿ. ಕೆಲವ್ರು ಕಮ್ಮಿ ಬೇಕಾಗತ್ತೆ, ಕೆಲವ್ರು ಜಾಸ್ತಿ ಬೇಕಾಗತ್ತೆ.
ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ನೋಡಿ ಮಿಕ್ಸಿ ಎಲ್ಲ ತೊಳೆದ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊತ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊತ ಇದ್ದೀನಿ. ಈಗ ಒಂದು 5 ನಿಮಿಷ ಕಾಯಿಲಿ, ಆಮೇಲೆ ಹಾಲು ಸೇರಿಸ್ಬೇಕು. ನೋಡಿ ಇದಾಗಿದೆ, 5 ನಿಮಿಷ ಚೆನ್ನಾಗಿ ಬೆಂದಿದ್ದೆ. ಇವಾಗ ಹಾಲು ಹುಯ್ತಾ ಇದ್ದೀನಿ ಒಂದು ಗ್ಲಾಸು. ನೋಡಿ ಇಷ್ಟು ಹಾಕ್ಬೇಕು, ಇಷ್ಟು ಕರೆಕ್ಟಾಗಿದೆ ಇವಾಗ ಇದು. ನೀವು ಇನ್ನೂ ತೆಳ್ಳಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಇನ್ನೂ ಹಾಲು ಜಾಸ್ತಿ ಬೇಕೋಗೋದು. ಹಾಲು ಹಾಕಿದ ಮೇಲೆ ಒಂದ್ಸರಿ ಕುದ್ರೆ ಸಾಕು, ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ತುಂಬ ಗಟ್ಟಿಗಾಗ್ಬಿಡುತ್ತೆ. ಹಾಲು ಹಾಕಿದ ಮೇಲೆ ಹಿಂಗೆ ಕುದೀತಾ ಇದೆ, ಈಗ ಸಾಕು ಆಫ್ ಮಾಡ್ತಾ ಇದ್ದೀನಿ ನಾನು. ಗಸಗಸೆ ಜೊತೆ ಅಕ್ಕಿನು ಬೇಕಾದ್ರೂ 2 ಸ್ಪೂನ್ ಹಾಕ್ಕೊಂಡು ಹುರ್ಕೊಂಡು ಅದನ್ನು ಆ ಥರನು ಮಾಡ್ಕೊಬೋದು, ಇಲ್ಲ ಸಿರೋಟು ಇರೋವೇ ಬೇಕಾದ್ರೂ ಹಾಕ್ಕೊಬೋದು ಉರ್ಗಡ್ಲೆ ಬದಲು. ನೋಡಿ ಗಸಗಸೆ ಪಾಯಸ ಇವಾಗ ರೆಡಿಯಾಗಿದೆ. ನೋಡಿ ಚಾಕ್ಲೇಟ್ ಪಾನಿಪುರಿ ಇವಾಗ ರೆಡಿಯಾಗಿದೆ, ಫ್ರಿಜ್ಜಿಂದ ತೆಗೆದಿರೋದು. ನೋಡಿ ಕಾಣಿಸ್ತಾ ಇದೆಯಲ್ಲ, ಇವಾಗ ಇದಕ್ಕೆ ಪಾಯಸ ಹಾಕ್ಬೇಕು. ನೋಡಿ ಬಿಸಿ ಬಿಸಿ ಗಸಗಸೆ ಪಾಯಸ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಇದಕ್ಕೂ ಹಾಕ್ತಾ ಇದ್ದೀನಿ. ನನಗೆ ಈ ಥರ ಮೇಲೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಡೆಕೋರೇಟ್ ಮಾಡ್ಕೊಬೋದು. ನೋಡಿ ಚಾಕ್ಲೇಟ್ ಪಾನಿಪುರಿ ಗಸಗಸೆ ಪಾಯಸ ರೆಡಿಯಾಗಿದೆ, ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.